ನೋಡಿದ್ರಲ್ಲ ಮಕ್ಕಳೇ, ಸೂಕ್ಷ್ಮದರ್ಶಕ ಯಂತ್ರ ಅಂದ್ರೇನು, ಅದರಲ್ಲಿರ್ತಕ್ಕಂಥ ಭಾಗಗಳು ಯಾವುವು. ಆಮೇಲೆ ಒಂದು ಆನಿಯನ್, ಆನಿಯನ್ ಅಂತಂದರೆ ಈರುಳ್ಳಿ, ಉಳ್ಳಾಗಡ್ಡಿ. ಆ ಉಳ್ಳಾಗಡ್ಡಿ ಈರುಳ್ಳಿಯ ಒಳಪದರನ್ನು ತೆಗೆದುಕೊಂಡು ನೋಡಿದಾಗ ಯಾವ ಥರ ರಚನೆಗಳಿದ್ವು, ಚೆನ್ನಾಗಿದ್ವಲ್ಲ. ಹಾಂ, ಯಾವ ಥರ ಇದ್ವು ಕಂದ? ಜೇನಿನ ಗೂಡುಗಳ ಥರ ಇದ್ದು. ಆ ಜೇನಿನ ಗೂಡುಗಳ ಥರ ಇದ್ದು ಅಂತಂದ್ರೆ ಅವೇ ಗೂಡುಗಳು ಸೇರಿ 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 ಆ ರಚನೆಗಳು ಸೇರಿ 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 ಏನಾಗೈತೆ ಅಂತಂದ್ರೆ ಆ ಒಂದು ಈರುಳ್ಳಿಯ ಒಳಗೋಡೆಯ ಪದರ ಆಗ್ಯದ. ಆ ಪದರಗಳು ಸೇರಿ 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 ಏನಾಗ್ಯದ, ಈರುಳ್ಳಿ ಆಗ್ಯದ. ಅಂದರೆ ಸಂಪೂರ್ಣ ಈರುಳ್ಳಿ ಆಗ್ಬೇಕಂತಂದ್ರೆ ಮೊದಲು ಏನು, ಒಂದು ಸಣ್ಣ ಸೆಲ್ನೇ ಕಾರಣ, ಸಣ್ಣ ಕೋಣೆನೇ ಕಾರಣ. ಈಗ ಒಂದು ಬಂಗಾರ ಅದ, ಬಂಗಾರ ಬಂಗಾರ ಆಗಬೇಕು ಅಂತಂದ್ರೆ ಬಂಗಾರದ ಕಣಗಳೇ ಕಾರಣ. ಬಂಗಾರಗಳನ್ನ ನಾನು ಕಟ್ ಮಾಡ್ಕೊಂತ ಹೋಗ್ತೀನಿ, ಅತಿ ಸಣ್ಣ ಭಾಗ ಸಿಗ್ತದ. ಆ ಅತಿ ಸಣ್ಣ ಭಾಗಕ್ಕೆ ನಾವೇನಂತ ಕರಿತೀವಪ್ಪ, ಒಂದು ಪರಮಾಣು ಅಂತ ಕರಿತೀವಿ. ಬಂಗಾರದ ಪರಮಾಣುನಿಂದನೇ ಬಂಗಾರ ಆಗೈತಿ, ಕೋಟಿ ಕೋಟಿ ಪರಮಾಣುಗಳು ಬಂಗಾರದ ಸೇರಿ ಆಗೈತಿಲ್ಲ. ಹಂಗೆ ನಾನು ಆಗಿದ್ದೀನಿ ಅಂತಂದ್ರೆ ಕೋಟಿ ಕೋಟಿ ಜೀವಕೋಶಗಳಿಂದ ಸೇರಿ ನಾನು ಆಗಿದ್ದೀನಿ, ನೀನು ನೀನಾಗಿದ್ಯಾ, ಈರುಳ್ಳಿ ಈರುಳ್ಳಿ ಆಗೈತಿ. ಸರಿಯಾ, ಹಂಗಿದ್ರೆ ಕೋಟಿ 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 ಸಣ್ಣ ಸಣ್ಣ ಭಾಗಗಳದವಲ್ಲ, ಅವುಗಳಿಗೆ ಹೆಸರು ಕೊಡ್ತಾರೆ ಯಾರು, ಸೆಲ್ ಅಂತ ಹೆಸರು ಕೊಡ್ತಾರೆ. ಸೆಲ್ ಅಂತಂದರೆ ಜೀವಕೋಶ. ಸರಿಯಾ, ಜೀವಕೋಶ ಅಂದ್ರೆ ಏನು ಮಗು? ಜೀವಕೋಶ. ಸರಿಯಾ, ಜೀವಿಯೊಂದರ ರಚನಾತ್ಮಕ ರಚನೆ ಅಂತಂದ್ರೆ ಅದು ಹ್ಯಾಂಗ ಅದ, ಹಂಗ ರಚನೆ. ನಿನ್ನ ರಚನೆ ಏನು, ಕೈ ಕಾಲುಗಳು ರಚನೆ, ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ. ಜೀವಿ ಅಂದ್ರೆ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ನಾವೇನಂತ ಕರಿತೀವಿ ಕಂದ? ಜೀವಕೋಶ ಅಂತ ಕರಿತೀವಿ. ಅಂದರೆ ಜೀವಕೋಶ ಆಗಿ ಕೂಡ್ಕೊಂಡು ಏನಾಗ್ಯದ, ಒಂದು ರಚನೆ ಆಗ್ಯದ. ಆ ರಚನೆಗೆ ಏನಪ್ಪ ಅಂದ್ರೆ ಒಂದು ಕಾರ್ಯ ಅದ, ಕೆಲಸ ಅದ. ಆ ಕೆಲಸಕ್ಕೆ ನಾವೇನಂತ ಕರಿತೀವಿ, ಅಥವಾ ಒಂದು ವಸ್ತುವಿಗೆ ನಾವೇನಂತ ಕರಿತೀವಪ್ಪ, ಜೀವಕೋಶ ಅಂತ ಕರಿತೀವಿ. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಬರೆದಿರಲ್ಲ, ಏನೇನು ಪಾಯಿಂಟ್ ಬರೆದಿರಪ್ಪ ಮುಂದೆ, ಜೀವಿಗಳಲ್ಲಿನ ವಿಧಗಳು ಅಂತ ಇದೆ. ಜೀವಿಗಳಲ್ಲಿ ಎಷ್ಟು ವಿಧ ಕಂದ? ಎರಡು ವಿಧಗಳು. ಅವುಗಳಂತಂದರೆ ಏಕಕೋಶೀಯ ಜೀವಿಗಳು ಮತ್ತು ಬಹುಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿ ಅಂತಂದ್ರೇನು, ಒಂದೇ ಜೀವಿ ಇರ್ತದ, ಒಂದೇ ಜೀವಕೋಶ ಇರ್ತದ. ಆ ಒಂದೇ ಜೀವಕೋಶದಿಂದ ಎಲ್ಲ ಜೀವಕ್ರಿಯೆಗಳು ನಡೆದು ಅಂತಂದ್ರೆ ಅದಕ್ಕೆ ಏನು ಕರಿತೀವಿ ನಾವು, ಏಕಕೋಶ ಜೀವಿಗಳಂತ ಕರಿತೀವಿ. ಬಹುಕೋಶ ಜೀವಿ ಅಂತಂದ್ರೆ ಅನೇಕ ಜೀವಕೋಶಗಳಿಂದ ಸೇರಿ ಅಂಗಾಂಶ ಆಗ್ತದ, ಅಂಗಾಂಶದಿಂದ ಅಂಗ ಆಗ್ತದ, ಅಂಗದಿಂದ ಅಂಗವ್ಯೂಹ ಆಗ್ತದ, ಅಂಗವ್ಯೂಹದಿಂದ ಒಂದು ಜೀವಿ ಆಗ್ತದ. ಅದಕ್ಕೆ ಬಹುಕೋಶೀಯ ಜೀವಿ ಅಂತ ಕರಿತೀವಿ ಕಂದ. ಏನಂತ ಕರಿತೀವಿ? ಬಹುಕೋಶೀಯ ಜೀವಿಗಳು. ಆಮೇಲೆ ಆ ಬಹುಕೋಶೀಯ ಜೀವಿಯೊಳಗೆ ಪ್ರತಿಯೊಂದು ಅಂಗಕ್ಕೆ ತನ್ನದೇ ಆದಂತಹ ಕೆಲಸ ಇರ್ತದ. ಉದಾಹರಣೆಗೆ ಕಣ್ಣು ನೋಡುವಂಥ ಕೆಲಸ, ಮೂಗು, ನಾಲಿಗೆ, ಚರ್ಮ, ಇವೆಲ್ಲ ಏನಪ್ಪ ಅಂತಂದ್ರೆ ತಮ್ಮದೇ ಆದಂಥ ಒಂದು ಸ್ಪೆಸಿಫಿಕ್ ಫಂಕ್ಷನ್ ಅಂತ ನಾವು ಕರಿತೀವಿ. ನಿರ್ದಿಷ್ಟವಾದಂತಹ ಏನು ಕೆಲಸ ಮಾಡ್ತಾವ. ಅರ್ಥ ಆಯ್ತಾ? ಮುಂದೆ ಬರೋದೇನು, ಜೀವಿಗಳ ಜೀವಕೋಶಗಳು ವಿಭಜನೆ ಹೊಂದಿ ತಮ್ಮಂತೆ ಇರುವ ಹೊಸ ಜೀವಕೋಶವನ್ನು ಉಂಟು ಮಾಡ್ತವೆ. ಹಾಗಾಗಿ ಬಹುಕೋಶೀಯ ಜೀವಿಯು ಒಂದೇ ಜೀವಕೋಶದಿಂದ ಉಂಟಾಗಿದೆ ಅಂತ ನಾವು ಹೇಳ್ತೀವಿ. ಅಂದ್ರೆ ನನ್ನ ಜೀವ ಆದ, ನಾನು ಬದುಕಿದ್ದೀನಿ, ನಾನು ಭೂಮಿ ಮ್ಯಾಗ ಬಂದಿದ್ದೀನಿ, ನೀನು ಭೂಮಿ ಮ್ಯಾಗ ಬಂದಿದ್ದೀನಿ ಅಂತಂದ್ರೆ ಯಾರು ಕಾರಣ? ಜೀವಕೋಶ ಕಾರಣನಾ? ನಿಮ್ಮ ತಂದೆ, ನಿಮ್ಮ ತಾಯಿ, ನನ್ನ ತಂದೆ, ನನ್ನ ತಾಯಿ, ನಾನು ಭೂಮಿ ಮ್ಯಾಗ ಬರ್ಬೇಕಂತಂದ್ರೆ ಕಾರಣ ಆಗ್ತಾರೆ. ಹೌದಾ? ಹಾಗಿದ್ರೆ ನಾವು ಯಾವ ಥರ ಉತ್ಪತ್ತಿ ಆದ್ವಿ? ತಾಯಿಯ ದೇಹದಿಂದ ಅಂಡಾಣು, ತಂದೆಯ ದೇಹದಿಂದ ವೀರ್ಯಾಣು ಸೇರಿದಾಗ ಏನಾಗ್ತದೆ ಅಂತಂದ್ರೆ ಅವಾಗ ಒಂದು ಯುಗ್ಮಜ ಉಂಟಾಗ್ತದೆ. ಏನು ಉಂಟಾಗ್ತದಪ್ಪ? ಯುಗ್ಮಜ ಅಂತ ಕರಿತೀವಿ. ಈ ಯುಗ್ಮಜದಲ್ಲಿ ಯುಗ್ಮಜ ಅಂತಕ್ಕಂಥದ್ದೇನು? ಒಂದೇ ಒಂದು ಜೀವಕೋಶ, ಏಕ ಜೀವಕೋಶ. ಇದು ಏನಿದು? ಏಕ ಜೀವಕೋಶ. ಈ ಒಂದೇ ಒಂದು ಜೀವಕೋಶ ಏನಪ್ಪ ಅಂತಂದ್ರೆ ಒಡೆದು ಎರಡು ಆಗ್ತದೆ, ನಾಲ್ಕು ಆಗ್ತದೆ, ಆರು ಆಗ್ತದೆ, ಎಂಟು ಆಗ್ತದೆ, ಹನ್ನೆರಡು ಆಗ್ತದೆ, ಹಿಂಗೆ ಹಾಕ್ಕೊಂತ ಆಗ್ತದೆ. ಏನಾಗ್ತದಪ್ಪ? ಅದೇ ಭ್ರೂಣ ಆಗ್ತದೆ. ಆ ಭ್ರೂಣ 9 ತಿಂಗಳು ತಾಯಿಯ ಗರ್ಭದೊಳಗೆ ಇದ್ದಾಗ ಏನಾಗ್ತದೆ, ಪ್ರತಿದಿನವೂ ಕೂಡ ಜೀವಕೋಶಗಳು ಉತ್ಪತ್ತಿ ಹಾಕ್ಕೊಂತ ಹೋಗಿ ಜೀವಕೋಶಗಳು ಹೆಚ್ಚಿಗೆ ಹಾಕ್ಕೊಂತ ಹೋಗಿ ಮೆದುಳು ಉತ್ಪತ್ತಿ ಆಗ್ತದೆ, ಹೃದಯ ಉತ್ಪತ್ತಿ ಆಗ್ತದೆ, ಸಣ್ಣ ಕರುಳು, ದೊಡ್ಡ ಕರುಳು, ಜಠರ ಮುಂತಾದವುಗಳು ಏನಾಗ್ತವೆ, ಉತ್ಪತ್ತಿ ಹಾಕ್ಕೊಂತ ಹೋಗ್ತವೆ. ಕೊನೆಯದಾಗಿ ನಾವು ಭೂಮಿಯ ಮ್ಯಾಗ ಬರ್ತೀವಿ ಅಳ್ಕೊಂತ. ಹೌದಾ ಇಲ್ಲ? ಭೂಮಿ ಮ್ಯಾಗ ಬರ್ತೀವಿ. ಭೂಮಿ ಮ್ಯಾಗ ಬರ್ತೀವಿ ಅಂತಂದ್ರೆ ನಾವು ಮೊದಲೇನಿದ್ವಿ? ಏಕಕೋಶೀಯ ಜೀವಿ ಇದ್ವಿ ನಾವು. ಒಂದು ಸಣ್ಣ ಜೀವಿ, ಒಂದು ಸೂಕ್ಷ್ಮಾಣ ಜೀವಿ ಇದ್ವಿ ನಾವು.
ಎಷ್ಟು ಸಣ್ಣವ್ರು ಅಂತಂದ್ರೆ ಈ ಸೂಜಿ ಇರ್ತದೆ ಗೊತ್ತಾ, ಸೂಜಿ ದರ ಸೂಜಿ ಹೊಲಿತೀಯಲ್ಲ, ಕೈ ಹೊಲಿಗೆ ಹಾಕ್ತಿರೋ ಸೂಜಿ, ಬಟ್ಟೆ ಹೊಲಿತಿರಲ್ಲ ಸೂಜಿ, ಸಣ್ಣ ಸೂಜಿ, ಆ ಸಣ್ಣ ಸೂಜಿ ಹಿಂದಿನ ತೂತಿರ್ತದೆ ಗೊತ್ತಾ, ಅದ್ರ ಒಳಗಡೆ ನಮ್ಮಂಥ ಕೋಟಿ ಜನ ಹಾದು ಹೋಗ್ಬೋದು. ಅಷ್ಟು ಸಣ್ಣವರಿದ್ದೀವಿ ನಾವು. ನಮ್ಮಂಥವ್ರು ಕೋಟಿ ಜನ ಅಂತಂದ್ರೆ ನಮ್ಮಂಥರು ಅಂತಂದ್ರೇನು, ನಮ್ಮಂಥ ಮುಂದೆ ಹುಟ್ಟುವಂಥ ಮಕ್ಕಳು, ಕೋಟಿ ಮಕ್ಕಳು, ಆ ಸಣ್ಣ 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 ಮಕ್ಕಳು ಜೀವಕೋಶ ಅಂತ ಕರಿತೀವಲ್ಲ, ಅದರೊಳಗೆ ಪಾಸಾಗಿ ಹೋಗ್ಬೋದು. ಅಷ್ಟು ಸಣ್ಣವರು, ಅಷ್ಟು ಸಣ್ಣವರು ಇಷ್ಟು ದೊಡ್ಡವರಾಗಿದ್ದೀವಿ. ಪ್ರಕೃತಿ ಬಹಳ ಮಜೆ ಅದ, ಜಗತ್ತು ಬಹಳ ಸುಂದರ ಅದ. ಆದನಿಲ್ಲೋ, ಈ ಪ್ರಕೃತಿಗಳು ದೊಡ್ಡ ದೊಡ್ಡ ರಹಸ್ಯಗಳದಾವ. ಆ ರಹಸ್ಯಗಳು ಬಹಳ ಮಜಾ ಕೊಡ್ತಾವ. ಮಜಾ ಅಂತಂದ್ರೇನು, ಸಂತೋಷವನ್ನು ನೀಡ್ತಾವ. ಸಂತೋಷ ನೋಡು, ವಿಚಾರ ಮಾಡು, ಒಂದು ಸಣ್ಣ ಸೂಕ್ಷ್ಮಾಣು ವಸ್ತು ಇದ್ದ ನಾನು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ನೀನು ಪಾಠ ಹೇಳತ್ತೀನಿ ಅಂತಂದ್ರೆ, ಈ ಸೃಷ್ಟಿನೇ ಕಾರಣ, ಒಂದು ಅದ್ಭುತವಾದಂಥ ಶಕ್ತಿನೇ ಕಾರಣ. ಆ ಶಕ್ತಿಯನ್ನೇ ನಾವೇನಂತ ಕರಿತೀವಿ, ಚೈತನ್ಯ ಅಂತ ಕರಿತೀವಿ. ಕೆಲವೊಂದಷ್ಟು ಜನರು ದೇವರು ಅಂತ ಕರೀತಾರೆ, ಕೆಲವೊಂದು ಜನರು ಅಲ್ಲ ಅಂತ ಕರೀತಾರೆ, ಕೆಲವೊಂದು ಜನರು ಗಣಪತಿ ಅಂತ ಕರೀತಾರೆ, ಕೆಲವೊಂದು ಜನರು ಜೀಸಸ್ ಅಂತ ಕರೀತಾರೆ, ಏನೋ ಒಂದು ಕರೀಲಕ್ಕ. ದೇವನು ಒಬ್ಬನು, ನಾಮ ಹಲವು. ದೇವ ಅಂತಂದ್ರೆ ಇಲ್ಲಿ ಚೈತನ್ಯ ಅಂತ ಅನ್ಬೋದು. ಆ ಚೈತನ್ಯನೇ ಈ ಎಲ್ಲ ಬೆಳವಣಿಗೆಗೆ ಕಾರಣ ಅದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿಯಾ, ಪಾಠ ಹೋಗಿ, ಪ್ರವಚನ ಆಯಿತು. ಮುಂದೆ ನೋಡು, ಮುಂದೆ ಪಾಯಿಂಟ್ ಅಂದ್ರೆ ಸೂಕ್ಷ್ಮಾಣು ಜೀವ ಐತ. ಮುಂದೆ ನೋಡು, ಮನುಷ್ಯನ ದೇಹದಲ್ಲಿ ಕಂಡುಬರುವ ವಿವಿಧ ಜೀವಕೋಶಗಳು ಯಾವುವು ಅಂತ ಬರ್ತವೆ. ಮನುಷ್ಯನಲ್ಲಿ ಕಂಡುಬರುವ ವಿವಿಧ ಜೀವಕೋಶಗಳು, ಈಗ ಕಣ್ಣದ, ಕಣ್ಣಿನಲ್ಲಿರ್ತಕ್ಕಂಥ ಜೀವಕೋಶದ ಆಕಾರ ಬೇರೆ, ಕಾರ್ಯ ಬೇರೆ. ಇಲ್ಲಿ ಜೀವಕೋಶ ಒಂದೇ, ಎಲ್ಲ ಕಡೆ ಜೀವಕೋಶ ಒಂದೇ, ಆದರೆ ಕಣ್ಣಿನ ಸಲುವಾಗಿ ಇರ್ತಕ್ಕಂಥ ಜೀವಕೋಶದ ಆಕಾರ ಬೇರೆ. ಅಂದರೆ ಜೀವಕೋಶಗಳು ಬರೀ ಹೆಂಗಿರಬೇಕು, ಈ ಯಾವುದದು ಜೇನು ಗೂಡ್ನಂಗೆ ಇರಬೇಕಂತೇನು ರೂಲ್ಸ್ ಇಲ್ಲ. ಅವ ನೋಡಿದ್ದು ಯಾರು ನೋಡಿದ್ದು, ರಾಬರ್ಟ್ ಹುಕ್ ನೋಡಿದ್ದು ಒಂದು ವಸ್ತು. ಉದಾಹರಣೆಯಾಗಿ ಬಂಗಾರದ ಅಂತಂದ್ರೆ ಬಂಗಾರಕ್ಕೆ ಬಣ್ಣ ಒಂದೇ ಥರ ಇರೋಂಗಿಲ್ಲ, ಸಾರಿ, ಬಂಗಾರದ ಅಂತಂದ್ರೆ ಬಂಗಾರ ಮತ್ತು ಬೆಳ್ಳಿಗೆ ಎರಡು ಬಣ್ಣ ನೋಡಿದಾಗ ಬಂಗಾರ ಬೆಳ್ಳಿಗೆ ಒಂದೇ ಥರ ಇರ್ತದೆ ಬಣ್ಣ, ಇರೋಂಗಿಲ್ಲ. ಕಬ್ಬಣ್ಣ ತಗೋ, ಬಣ್ಣ ಸೇಮ್ ಇರ್ತದ. ತಾಮ್ರ ತಗೋ, ಸೇಮ್ ಇರ್ತದೆ ಬಣ್ಣ. ಅಂದರೆ ಪ್ರತಿಯೊಂದು ಎಲಿಮೆಂಟ್, ಎಲಿಮೆಂಟ್ ಅಂತಂದ್ರೆ ಧಾತುಕ್ಕೆ ಬೇರೆ ಬೇರೆ ಬಣ್ಣ ಅದ, ಅದೇನಿಲ್ಲ, ಬೇರೆ ಬೇರೆ ಆಕಾರ ಅದ, ಬೇರೆ ಬೇರೆ ಕೆಲಸ ಅದ. ಅದೇ ರೀತಿಯಾಗಿ ನಮ್ಮ ದೇಹದೊಳಗಡೆ ಇರ್ತಕ್ಕಂಥ ಬೇರೆ ಬೇರೆ ಅಂಗಾಂಶದ ಒಳಗಡೆ ಬೇರೆ ಬೇರೆ ಜೀವಕೋಶಗಳು ಆಕಾರ ಅದ, ಬೇರೆ ಬೇರೆ ಜೀವಕೋಶಗಳ ಕಾರ್ಯ ಅದ. ಕಣ್ಣಿನಲ್ಲಿರ್ತಕ್ಕಂಥ ಜೀವಕೋಶಗಳ ಆಕಾರ ಬೇರೆ, ಕೆಲಸ ಬೇರೆ. ಕಿವಿಯಲ್ಲಿರ್ತಕ್ಕಂಥ ಜೀವಕೋಶಗಳ ಆಕಾರ ಬೇರೆ, ಕೆಲಸ ಬೇರೆ. ಹಾಂ, ಮೆದುಳಿನಲ್ಲಿರ್ತಕ್ಕಂಥ ಜೀವಕೋಶಗಳ ಕೆಲಸ ಬೇರೆ, ಆಕಾರ ಬೇರೆ. ಅರ್ಥಾಯ್ತಾ? ಹಾಗಿದ್ರೆ ಯಾವ್ಯಾವ ಆಕಾರದ ಜೀವಕೋಶಗಳು ಸಿಗ್ತಾವ ನೋಡ್ಕೊಂತೋಣ. ಭೂಮಿಯೊಳಗೆ, ಭೂಮಿಯಲ್ಲ ಮನುಷ್ಯನೊಳಗೆ. ಓಕೆ, ಒಂದನೇದು ಮೃದು ಸ್ನಾಯು ಕೋಶ. ಒಂದೇದೇನಪ್ಪ, ಮೃದು ಸ್ನಾಯು ಕೋಶ. ಎರಡನೇದು ಮೂಳೆ ಕೋಶ, ಮೂಳೆಯಲ್ಲಿರ್ತಕ್ಕಂಥ ಜೀವಕೋಶಗಳು, ಸ್ನಾಯುನಲ್ಲಿರ್ತಕ್ಕಂಥ ಜೀವಕೋಶಗಳು. ಮುಂದೆ ವೀರ್ಯಾಣು, ವೀರ್ಯಾಣು ಜೀವಕೋಶ. ಆಮೇಲೆ ಅಂಡಾಣು ಜೀವಕೋಶ, ಬೇರೆ ಬೇರೆನೇ ಇರ್ತಾವೆ ನೋಡೋದಕ್ಕೆ, ಅದು ಕೆಲಸನೂ ಬೇರೆ ಬೇರೆ. ವೀರ್ಯಾಣು ಜೀವಕೋಶ ಅಂತಂದ್ರೆ ತಂದೆಯ ದೇಹದಲ್ಲಿರ್ತಕ್ಕಂಥ ಜೀವಕೋಶ, ಅಂಡಾಣು ಜೀವಕೋಶ ಅಂತಂದ್ರೆ ತಾಯಿಯಲ್ಲಿರ್ತಕ್ಕಂತಹ ಜೀವಕೋಶ. ಅರ್ಥಾಯ್ತಾ? ಆ ತಂದೆ ತಾಯಿಗಳ ಸಮ್ಮಿಲನೇ ನಾವು. ಅರ್ಥಾಯ್ತಾ? ಓಕೆ, ರಕ್ತ ಕೋಶಗಳು, ರಕ್ತದ ಕೋಶಗಳು ಅಂತಂದಾಗ ಪ್ಲೇಟ್ಲೆಟ್ಗಳು ಬರ್ತಾವ, ಅಂದರೆ ಕಿರುತಟ್ಟೆಗಳು, ಆರ್ ಬಿ ಸಿ ಅಂದ್ರೆ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಇವೆಲ್ಲ ಬರ್ತಾವಲ್ಲ, ಇವು ಕೂಡ ಏನಪ್ಪ, ಜೀವಕೋಶಗಳೇ. ಮುಂದೆ ಕೊಬ್ಬಿನ ಜೀವಕೋಶ, ಕೊಬ್ಬು ಕೋಶ ಅಂತ ಕರಿತೀವಿ. ಅದು ಬೇಕು ನರಕೋಶ, ನರಮಂಡಲ ಸಂಪೂರ್ಣವಾದಂಥ ನರಜಾಲಕ್ಕೂ ಕೂಡ ಜೀವಕೋಶದ, ಅದರ ಆಕಾರ ಬೇರೆ, ಕೆಲಸ ಬೇರೆ. ಸರಿಯಾ? ಅಂದರೆ ಈ ಥರ ವಿಭಿನ್ನ ಆಕಾರದ, ವಿಭಿನ್ನ ಕಾರ್ಯ ಮಾಡ್ತಕ್ಕಂತಹ ಜೀವಕೋಶಗಳಿಂದ ನಾವು ಆಗಿದ್ದೀವಿ. ಮೊದಲೇನಿದ್ವಿ, ಒಂದೇ ಜೀವಕೋಶ ಇದ್ವಿ. ಅದೆಲ್ಲಿದ್ವಿ, ತಾಯಿಯ ದೇಹದೊಳಗಿದ್ವಿ. ತಂದೆಯ ದೇಹದಿಂದ ಬಂದಂಥ ವೀರ್ಯಾಣು ತಾಯಿಯ ದೇಹದಲ್ಲಿ ಇರ್ತಕ್ಕಂಥ ಅಂಡಾಣು ಜೊತೆಗೆ ಸಮ್ಮಿಲನ ಆದಾಗ ನಾವು ಭೂಮಿಯ ಮೇಲೆ ಬರೋದಕ್ಕೆ ನಾಂದಿ ಹಾಡ್ದಂಗೆ, ಅಥವಾ ಒಂದು ಆದಿ ಬಿಂದು ಅಂತ ನಾವು ಕರಿತೀವಿ. ಅದೇನದು, ಆದಿ ಬಿಂದು, ಆರಂಭಿಕ ಬಿಂದು ಅಂತ ನಾವು ಹೇಳ್ತೀವಿ. ಮುಂದೆ ಬರೋದೇನಪ್ಪ, ಈ ಒಂದು ಜೀವಕೋಶ ಅದ ಅಂತಂದ್ರೆ ಜೀವಕೋಶದೊಳಗಿರ್ತಕ್ಕಂತಹ ಭಾಗಗಳು ನೋಡ್ಬೇಕಲ್ಲ, ಆ ಭಾಗಗಳಿಗೆ ನಾವೆಂತ ಕರಿತೀವಿ, ಕಣದಂಗಗಳು ಅಂತ ಕರಿತೀವಿ. ಕಣದಂಗಗಳು ಅಂದ್ರೇನು, ಮುಂದುವರೆದೇನು, ಕಣದಂಗಗಳು ಅಂದ್ರೇನಪ್ಪ, ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ಧರಿಸುವ ಜೀವಂತ ರಚನೆಗಳನ್ನು ನಾವೆಂತ ಕರಿತೀವಿ, ಕಣದಂಗಗಳು ಅಂತ ಕರಿತೀವಿ. ಜೀವಕೋಶದ ಒಳಗಡೆ ಜೀವಂತವಾಗಿರ್ತವಂಥವು ಒಂದೇದು. ಎರಡನೇದೇನಪ್ಪ ಅಂತಂದ್ರೆ ನಿರ್ದಿಷ್ಟವಂತ ಕೆಲಸ ಮಾಡ್ತಾವಂತ. ಉದಾಹರಣೆಯಾಗಿ ಒಂದು ಜೀವಕೋಶ ತಗೊಂಡಿವೆ ಅಂತಂದ್ರೆ ಅದರೊಳಗಡೆ ಭಾಳ ಭಾಗ ಇರ್ತಾವ ರೀ. ಒಂದು ನ್ಯೂಕ್ಲಿಯಸ್ ಅಂತ ಇರ್ತದ, ಇನ್ನೊಂದೇನಪ್ಪ ಅಂತಂದ್ರೆ ಮೈಟೋಕಾಂಡ್ರಿಯಾ ಇರ್ತದ,
ಇನ್ನೊಂದು ಗಾಲ್ಗಿ ಸಂಕೀರ್ಣಗಳಿರ್ತವ, ಇನ್ನೊಂದು ಲೈಬೋಸೋಮ್ಗಳಿರ್ತವ, ಲೈಸೋಸೋಮ್ಸ್ಗಳಿರ್ತವ. ಕೋಶ ಭಿತ್ತಿ ಇರ್ತದ, ಕೋಶ ಪೊರೆ ಇರ್ತದ, ಕೋಶ ದ್ರವ್ಯ ಇರ್ತದ, ಇರ್ತದ ಇರಲ್ಲ. ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳಿರ್ತವ, ವ್ಯಾಕ್ಯೂಲ್ಗಳಿರ್ತವ, ಸೆಂಟ್ರಿಯೋಲ್ಗಳಿರ್ತವ, ಇವೆಲ್ಲ ಇರ್ತವ. ಪ್ರತಿಯೊಂದು ಜೀವಂತವಾಗಿರ್ತದ, ಸತ್ತಿರಂಗಿಲ್ಲ. ಪ್ರತಿಯೊಂದು ಜೀವಂತವಾಗಿರ್ತದೆ, ನಂಬರ್ ಒಂದು. ನಂಬರ್ ಎರಡು, ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದಂಥ ಕೆಲಸ ಇರ್ತದೆ. ಅರ್ಥ ಆಗ್ತದ? ಇದ್ಯಾವುದಿದು ನ್ಯೂಕ್ಲಿಯಸ್ ಅದ ಅಂತಂದ್ರೆ ನಿರ್ದಿಷ್ಟವಾದಂಥ ಕೆಲಸ ಇರ್ತದೆ ಅದಕ್ಕೆ. ಮೈಟೋಕಾಂಡ್ರಿಯಾ ನಿರ್ದಿಷ್ಟವಾದಂಥ ಕೆಲಸ ಇರ್ತದೆ ಅದಕ್ಕೆ. ಗಾಲ್ಗಿ ಸಂಕೀರ್ಣ ನಿರ್ದಿಷ್ಟವಾದಂಥ ಕೆಲಸ ಇರ್ತದೆ. ನಿರ್ದಿಷ್ಟವಾದಂಥ ಕೆಲಸ ಮಾಡ್ತಕ್ಕಂತಹ ಜೀವಕೋಶದ ಜೀವಂತ ಭಾಗಗಳಿಗೆ ನಾವೆಂತ ಕರಿತೀವಿ, ಕಣದಂಗಗಳು ಅಂತ ಕರಿತೀವಿ. ಕಣದಂಗಗಳ ಕಾರ್ಯಗಳು ಏನೇನಪ್ಪ ಅವು ಕೆಲಸ ಮಾಡ್ತಾವ? ಜೀವಕೋಶದೊಳಗೆ ಹೊಸ ವಸ್ತುವನ್ನು ತಯಾರು ಮಾಡ್ತಾವಂತ. ಜೀವಕೋಶದೊಳಗಡೆ ಹೊಸ ಹೊಸ ವಸ್ತುಗಳನ್ನು ತಯಾರು ಮಾಡ್ತಾವ. ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ಹೊರಹಾಕುವ ಕೆಲಸವನ್ನು ಕೂಡ ಅವು ಮಾಡ್ತಾವ. ಮುಂದೆ ಜೀವಕೋಶದಲ್ಲಿ ಪ್ರಮುಖವಾಗಿ ಕಂಡುಬರುವ ಭಾಗಗಳೆಂದರೆ ಯಾವ ಭಾಗಗಳಪ್ಪ ಪ್ರಮುಖವಾಗಿ? ಕೋಶ ಪೊರೆ, ಕೋಶ ಭಿತ್ತಿ, ಕೋಶ ಕೇಂದ್ರ, ಕೋಶ ದ್ರವ್ಯ ಅಂತ ಕರಿತೀವಿ. ಅಂದರೆ ಜೀವಕೋಶ ಅದಂತಂದ್ರೆ ಮೇನಾಗಿ ಕಾಣುವ ಯಾವು? ಮೇನಾಗಿ ಮೇನಾಗಿ ಜೀವ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ನಾಲ್ಕು ಪೊರೆಗಳ ಭಾಗಗಳು ಕಾಣ್ತವೆ. ಒಂದೇನಪ್ಪ, ಕೋಶ ಪೊರೆ, ಕೋಶ ಭಿತ್ತಿ, ಕೋಶ ಕೇಂದ್ರ, ಕೋಶ ದ್ರವ್ಯ. ಇವು ಮೇನಾಗಿ ಕಾಣ್ತವೆ. ಇವು ಅಲ್ದೇ ಭಾಳ ಏನದ ಇನ್ನೂ ಭಾಗಗಳದವ. ಹಾಗಾಗಿ ಅದರಲ್ಲಿರ್ತಕ್ಕಂಥ ಒಂದೊಂದು ಭಾಗಗಳನ್ನು ನಾವು ನೋಡ್ಕೊತ ಆ ಪ್ರತಿಯೊಂದು ಭಾಗದ ಕೆಲಸವನ್ನು ಕಾರ್ಯವನ್ನು ನಾವು ನಿಧಾನವಾಗಿ ಚೆಕ್ ಮಾಡ್ಕೊತ ಹೋಗೋಣ.